हाय एल्लरिगू नमस्कार। नहीं नोड़ता टेक यूट्यूब चैनल इवत्तिन वीडियोदल्लि नीवु एनु नोड्तिद्दीरा अंद्रे नानु ओंदु बैकग्राउंड स्क्रीन कूड चेंज आगिदे। नानु सेटअप रूम अन्न चेंज माड्कोंडिद्दीनि गाइस। अंद्रे ओंद स्वल्प अट्रैक्शन इरलि अन्नोदक्के आरेंज माडिद्दीनि, ओंद स्वल्प लाइट्स नेल्ल अरेंज माडिद्दीनि। ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡಿದ ಗೈಸ್, ಅದರ ಜೊತೆಗೆ ನಿಮ್ಮಗಳ ಸಪೋರ್ಟ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ। ನೀವು ಆದಷ್ಟು ಕಾಮೆಂಟ್ ಮಾಡಿ ಯಾವ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ನಾವು ಮುಂಚೆ ಯಾವ ರೀತಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಿದ್ವೋ ಆ ರೀತಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಣ, ಈ ರೀತಿ ಎಡಿಟಿಂಗ್ ಮಾಡೋಣ, ಎಲ್ಲರೂ ಕಾಮೆಂಟ್ ಮಾಡಿ ಸಕನ ಎಷ್ಟೊಂದು ಜನ ಕಾಮೆಂಟ್ ಮಾಡ್ತೀರಾ ನೋಡೋಣ। ಅದರ ಜೊತೆಗೆ YouTube ಅಲ್ಲಿ 3 ಅಪ್ಡೇಟ್ಸ್ ಬಂದಿದ್ದಾವೆ ಗೈಸ್। 1 PM ಗೆ ಒಂದು ವಿಡಿಯೋ ಬರುತ್ತೆ, ಆಲ್ಮೋಸ್ಟ್ ನೆನ್ನೆನೇ ಅಪ್ಡೇಟ್ ಬಂದಿತ್ತು ಗೈಸ್। ನಾನು ಅದಕ್ಕೋಸ್ಕರ ಸೆಟಪ್ ರೂಮ್ ನ ಚೇಂಜ್ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಇವಾಗ 1 PM ಗೆ ಅಪ್ಲೋಡ್ ಆಗುತ್ತೆ ಗೈಸ್। ಆ ಒಂದು ವಿಡಿಯೋನ ನೀವು ಚೆಕ್ ಔಟ್ ಮಾಡಿ। ಅದೇ ಹೊಸ ಒಂದು यूट्यूब चार्ट्स मेले 3 अपडेट्स ಬಂದಿದೆವೆ, ಎಲ್ಲಾನು ಕ್ಲಿಯರ್ ಆಗಿ ನೋಡಿರ್ತೀನಿ। ಬೆಸ್ಟ್ ಅಪ್ಡೇಟ್ಸ್ ಬಂದಿದೆವೆ ಗೈಸ್, ಆ ಒಂದು ವಿಡಿಯೋ ನೋಡಲೇಬೇಕು ನೀವು, ಯಾಕಂದ್ರೆ ಯೂಟ್ಯೂಬ್ ಚಾರ್ಟ್ಸ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದೀರಾ ಅದಕ್ಕೋಸ್ಕರ। ಬನ್ನಿ ಇವಾಗ ಒಂದು ಮೋಟಿವೇಶನ್ ವಿಡಿಯೋ ಮಾಡೋಣ, ಅದಕ್ಕೋಸ್ಕರ ಯಾಕಂದ್ರೆ ಸೆಟಪ್ ರೂಮ್ ನ ಚೇಂಜ್ ಮಾಡಿದ್ದೆ, ಅದಕ್ಕೋಸ್ಕರ ಒಂದು ಮೋಟಿವೇಶನ್ ವಿಡಿಯೋ ಮಾಡೋಣ ಅಂತ ಬಂದಿರ್ತೀನಿ। ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನೋಡ್ತಿರೋಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಜೊತೆಗೆ ವಿಡಿಯೋ ಇಷ್ಟದ ಪ್ರತಿಯೊಬ್ಬರು ಲೈಕ್ ಹಾಕಿ ಗೈಸ್, ಯಾಕಂದ್ರೆ ಸೆಟಪ್ ರೂಮ್ ನ ಚೇಂಜ್ ಮಾಡಿದ್ದೆ ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ 0 earnings, ಅದ್ರ ಜೊತೆಗೆ ಯೂಟ್ಯೂಬ್ ಅಲ್ಲಿ ಇಷ್ಟು ಆಕ್ಟಿವ್ ಇದ್ದಂದ್ಮೇಲೆ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆದ್ರೆ ಇನ್ ಯಾವ ರೇಂಜ್ ಅಲ್ಲಿ ಇರ್ತೀವಿ ನೀವು ಎಕ್ಸ್ಪೆಕ್ಟ್ ಮಾಡಿ ಸೋಕೆನಾ? ಆ ರೇಂಜ್ ಅಲ್ಲಿ ನಾವು ಒಂದ್ ಸ್ವಲ್ಪ ನಾವು ಯೂಟ್ಯೂಬ್ ವ್ಯೂಸ್, ಸಬ್ಸ್ಕ್ರೈಬರ್ಸ್, ಅರ್ನಿಂಗ್ಸ್ ಇಂಥದನ್ನ ನಾನು ಯೂಟ್ಯೂಬ್ ಅಲ್ಲಿ ಲೆಕ್ಕನ ಇಟ್ಕೊಂಡು ಹೋಗ್ತಿದ್ದೀನಿ, ಯಾಕಂದ್ರೆ ನನಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡಿದ್ರೆ ಪ್ರತಿದಿನ 3 ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಾನು ಖುಷಿನೇ ಗೈಸ್। ಅದಕ್ಕೋಸ್ಕರ ಅಂದ್ರೆ ಯೂಟ್ಯೂಬ್ ಅಲ್ಲಿ ಪ್ರತಿದಿನ ಫುಲ್ ಆಕ್ಟಿವ್. ಒನ್ ಟೈಮ್ ಹೆಂಗಾಗ್ಬಿಡುತ್ತೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಾನು ಯಾವುದೇ ಒಂದು ಪರ್ಸನಲ್ ಹೇಳ್ಬೇಕಂದ್ರೆ ಪರ್ಸನಲ್ ಏನಾದ್ರು ವರ್ಕ್ ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದೇ ಬಿಟ್ಬಿಡ್ತೀನಿ। ನನ್ಗೊಂದು ಸ್ವಲ್ಪ ಪರ್ಸನಲ್ ಬಿಸಿ ಇದ್ದಾಗ ಏನ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತೀನಿ ಗೈಸ್। ಅಂದ್ರೆ ಒಂದಷ್ಟು ಜನ ಟ್ರೋಲರ್ಸ್ ಮತ್ತೆ ಒಂದಷ್ಟು ಜನ ಕಾಮೆಂಟ್, ನನ್ನ ಚಾನಲ್ ಅಲ್ಲಿ ಯಾರು ಟ್ರೋಲರ್ಸ್ ಇಲ್ಲ, ಒಂದಷ್ಟು ಬ್ಯಾಡ್ ಕಾಮೆಂಟ್ಸ್ ಇಲ್ಲ, ಬಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಅವರೆಲ್ಲ ನಮ್ಮ ಗುರುಗಳು ಅನ್ಕೊಂತೀನಿ ಗೈಸ್। ಯಾಕಂದ್ರೆ ಆ ರೀತಿ ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ ಕೊಡ್ತಾರೆ, ಅದಕ್ಕೋಸ್ಕರ ನಾನು ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತೀನಿ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀನಿ। ಪ್ರತಿದಿನ 3 ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಿಮ್ಗಳ ಸಪೋರ್ಟ್ ಇಂದ ಗೈಸ್, ವ್ಯೂಸ್ ಬಗ್ಗೆ, ಸಬ್ಸ್ಕ್ರೈಬರ್ಸ್ ಬಗ್ಗೆ ಎಲ್ಲೂ ಕೂಡ ಪ್ರತಿದಿನ ಹೇಳ್ತಿರ್ತೀರಾ, ಇದನ್ನೆಲ್ಲ ತಲೆ ಕೆಡಿಸ್ಕೊಂಡಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ 0 earnings। ಅದ್ರ ಜೊತೆಗೆ ಒಂದು ಮೋಟಿವೇಶನ್ ವಿಡಿಯೋ ಹೇಳ್ಬೇಕಂದ್ರೆ ಗೈಸ್, ಇವಾಗ ಹೆಂಗಾಗ್ಬಿಡುತ್ತಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ಅಂದ್ರೆ ಒಬ್ಬ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀವಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬರ್ಸ್, ಅದ್ರ ಜೊತೆಗೆ ವ್ಯೂಸ್ ಮತ್ತೆ ಅದ್ರ ಜೊತೆಗೆ ಅರ್ನಿಂಗ್ಸ್ ಇಂಥದನ್ನೆಲ್ಲ ನೋಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಒಬ್ಬ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡೋಕೆ ಟ್ರೈ ಮಾಡ್ತೀವಿ ಗೈಸ್। ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಅಲ್ಲಿ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್, ಅರ್ನಿಂಗ್ಸ್ ಇದೆಲ್ಲ ಒಂದು ಮ್ಯಾಟರ್ ಆಗಲ್ಲ ಗೈಸ್, ಯಾಕಂದ್ರೆ ಇವಾಗ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ, ಯಾಕಂದ್ರೆ ಇವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಟೈಮ್ ವಿಡಿಯೋಸ್ ನೋಡಿದ್ರೆ ಸಿಕ್ಕಾಪಟ್ಟೆ ನನಗೆ ಬೇಜಾರಾಗುತ್ತೆ ವಿಡಿಯೋಸ್ ನೋಡೋಕೆ, ಬಟ್ ಇವಾಗ ಚೇಂಜ್ ಆಗ್ತಿಲ್ಲ, ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಹಂಗೇನೆ ವ್ಯಾಲ್ಯೂ ಕೊಡೋದು, ಅದಕ್ಕೋಸ್ಕರ ನಾವು ಅಪ್ಡೇಟ್ ಆಗ್ತಾ ನಮಗೂ ಒಂದ್ ಸ್ವಲ್ಪ ವ್ಯಾಲ್ಯೂ ಬರುತ್ತೆ। ಫೇಸ್ಗೆ ವ್ಯಾಲ್ಯೂ ಬರ್ಬೇಕಂದ್ರೆ ನಾವು ಒಳ್ಳೆ ಕಂಟೆಂಟ್ ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗಬೇಕು, ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಿರ್ಬೇಕು ಗೈಸ್, ಅವಾಗ ಸ್ವಲ್ಪ ರೆಸ್ಪೆಕ್ಟ್ ಬರುತ್ತೆ, ಅದ್ರ ಜೊತೆಗೆ ನಮಗೂ ಕೂಡ ವ್ಯಾಲ್ಯೂ ಬರುತ್ತೆ ಗೈಸ್। ಅದಕ್ಕೋಸ್ಕರ ನಾನೇನು ಹೇಳ್ತಿದ್ದೀನಿ ಅಂದ್ರೆ ಇವಾಗ ಮ್ಯಾಟ್ರ್ ಆಕ್ಚುಯಲ್ ಮ್ಯಾಟ್ರ್ ಗೈಸ್, ಇವಾಗ ಯೂಟ್ಯೂಬರ್ಸ್ ಅಂದ್ರೆ ವ್ಯೂವರ್ಸ್ ಯಾರೆಲ್ಲ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಾನು ಈಗ ನಾನೇನು ಮೋಟಿವೇಶನ್ ಮಾಡ್ತಿಲ್ಲ, ಬಟ್ ಏನಂದ್ರೆ ಗೈಸ್ ಸ್ಟಾರ್ಟಿಂಗ್ ಟೈಮಲ್ಲಿ ಹಿಂಗೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಎಷ್ಟೊಂದು ಕಷ್ಟಪಟ್ಕೊಂಡು ವಿಡಿಯೋಸ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ, ಅವಾಗ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಬೇಕಾದಷ್ಟು ವ್ಯೂಸ್, ಬೇಕಾದಷ್ಟು ಸಬ್ಸ್ಕ್ರೈಬರ್ಸ್ ಬರಲ್ಲ ಗೈಸ್, ಅವಾಗಂತೂ ಸಿಕ್ಕಾಪಟ್ಟೆ ಕಷ್ಟದ ದಿನಗಳು, ಮತ್ತೆ ಅದ್ರ ಜೊತೆಗೆ ಇಷ್ಟನ್ನೆಲ್ಲ ನೋಡ್ಕೊಂಡು ಮತ್ತೆ ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಸಪೋರ್ಟು ಮತ್ತೆ ಸಿಕ್ಕಾಪಟ್ಟೆ ಬೆಳೆದಿರೋಂಥ ಯೂಟ್ಯೂಬರ್ ಏನು ಮಾಡ್ತೀವಿ, ಅವರು ಬೆಳೆದಿರೋಂಥ ಯೂಟ್ಯೂಬರು ಮತ್ತೆ ಇವರ ತುಂಬಾ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಇದನ್ನೆಲ್ಲ ವ್ಯಾಲ್ಯೂ ಬಿಡಿ ಗೈಸ್। ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ವ್ಯಾಲ್ಯೂ ಕೊಡೋಕ್ಕೆ ಟ್ರೈ ಮಾಡಿ ಅಂತ ಅಂದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಅಂದ್ರೆ ಒಳ್ಳೆ ರೀತಿ ಯಾರೆಲ್ಲ ಇರ್ತಾರೆ ಮತ್ತೆ ಅದ್ರ ಜೊತೆಗೆ ನೀವು ಕೂಡ ನಿಮ್ಗೂ ಗೊತ್ತಾಗುತ್ತೆ ಗೈಸ್, ಅವ್ರು ಯಾವ ರೀತಿ ಕಂಟೆಂಟ್ ನ ಕೊಡ್ತಾರೆ, ಯಾವ ರೀತಿ ಇನ್ಫಾರ್ಮೇಶನ್ ಕೊಡ್ತಾರೆ, ಅದನ್ನೆಲ್ಲ ಒಂದು ಮ್ಯಾಟರ್ ಆಗುತ್ತೆ। ಅದಕ್ಕೋಸ್ಕರ ಹೇಳ್ತಿದ್ದೆ ಸ್ಟಾರ್ಟಿಂಗ್ ಟೈಮ್ ಯೂಟ್ಯೂಬರ್ಸ್ಗೂ ಒಂದ್ ಸ್ವಲ್ಪ ಏನಂದ್ರೆ ಸಪೋರ್ಟ್ ಇರ್ಲಿ ಗೈಸ್, ಯಾಕಂದ್ರೆ ಅವ್ರು ಒಂದು ಎಫರ್ಟ್ ಆಗ್ತಿರ್ತಾರೆ, ಅದಕ್ಕೋಸ್ಕರ ಏನಂದ್ರೆ ಒಂದು ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ ಕೊಡ್ತಿದ್ದೀನಿ ನನ್ನ ಬಗ್ಗೆ। ನಾನು ಇವಾಗ ನೀವು ಅನ್ಕೊಂತಿರ್ಬೋದು ಏನ್ ಗುರು ನೀನೆಲ್ಲ ಹಿಂಗ್ ಬಿಲ್ಡಪ್ ಕೊಟ್ಕೊಂತ ಇದೆಯಾ ಅಂತಂದ್ರೆ, ಬಿಲ್ಡಪ್ ಎಲ್ಲ ಅವಶ್ಯಕತೆ ಇಲ್ಲ ಗೈಸ್, ಇನ್ಫಾರ್ಮೇಶನ್ ಇರೋದನ್ನ ಇದನ್ನೇ ಹೇಳ್ತೀನಿ, ಯಾಕಂದ್ರೆ ಸ್ಟಾರ್ಟಿಂಗ್ ಟೈಮಲ್ಲಿ ಹಂಗೇನೆ ಗೈಸ್, ನಾವು ಎಷ್ಟೇ ಎಫರ್ಟ್ ಹಾಕಿದ್ರು ಎಷ್ಟು ಬೇಕಷ್ಟು ವ್ಯೂಸ್ ಬರಲ್ಲ, ಎಷ್ಟು ಬೇಕಷ್ಟು ಸಪೋರ್ಟ್ ಬರಲ್ಲ, ಅದಕ್ಕೋಸ್ಕರ ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ ಕೊಟ್ಟಿದ್ದೆ। ಅದ್ರ ಜೊತೆಗೆ ರೂಮ್ ಚೇಂಜ್ ಮಾಡಿದಕ್ಕೋಸ್ಕರ ಒಂದು ಮೋಟಿವೇಶನ್ ಮಾಡಿದ್ದೀನಿ, ಅದಕ್ಕೋಸ್ಕರ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದ್ರ ಜೊತೆಗೆ ವಿಡಿಯೋ ಇಷ್ಟ ಇದ್ರೆ ಪ್ರತಿಯೊಬ್ಬರು ಲೈಕ್ ಹಾಕಿ ಗೈಸ್। ಐ ಥಿಂಕ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆಲ್ಲಾರ್ಗು ಇಷ್ಟ ಆಗಿರುತ್ತೆ ಅನ್ಕೊಂತೀನಿ, ಇಷ್ಟ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ। ಲವ್ ಯು ಆಲ್, ಬಾಯ್, ಜೈ ಹಿಂದ್।